ಘರಾ ಜನರಾಗ ಹನಿಗಳಾದಂತೆ ಎಲ್ಲರಿಗೂ ಕರೆಸಿರೋ ಉದ್ದೇಶ ಏನು ಅಂದರೆ ಇದೇ ತಿಂಗಳು 19ನೇ ತಾರೀಕು ಮಾನ್ಸೂನ್ ರಾಗ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು ಒಂಚೂರು ನಮ್ಮ ಟೆಕ್ನಿಕಲ್ ರೀಸನ್ಸಿಂದ ಅದನ್ನು ಒಂಚೂರು ಮುಂದೆ ಹಾಕ್ತಾ ಇದ್ದೀವಿ ಇನ್ನೂ ಒಂಚೂರು ರೀ ರೆಕಾರ್ಡಿಂಗು ಮತ್ತು ಸೌಂಡ್ ಎಫೆಕ್ಟ್ಸ್ಗಳ ಕೆಲಸಗಳು ಒಂಚೂರು ಬಾಕಿ ಇರೋದ್ರಿಂದ ಬಾಕಿ ಇರೋದು ಅಂದರೆ ಇನ್ನೂ ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಪುಷ್ ಆಗ್ತಿದೆ ಸಿನಿಮಾ ಸೊ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ ಒಂಚೂರು ಮುಂದೆ ಹೋಗುತ್ತೆ ಸಿನಿಮಾ ಆ ಉದ್ದೇಶವಾಗಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಇವತ್ತು ಮಾತಾಡ್ತಾ ಇದ್ದೀವಿ ಅನೂಪ್ ಸರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ ಲೈಕ್ ಲಾಸ್ಟ್ ಇಲ್ಲಲ್ಲಿ ಒಂಚೂರು ನಮ್ದು ಹೆಂಗಿದೆ ಅಂದರೆ ಇಡೀ ಸಿನಿಮಾ 80% ಮಳೆ ಇರೋದ್ರಿಂದ ಮಳೆ ಸೌಂಡು ಮತ್ತು ನಮ್ಮ ಮ್ಯೂಸಿಕ್ ಎರಡೂ ಮರ್ಜ್ ಆಗಬೇಕಂದ್ರೆ ಅಟ್ಮಾಸ್ ಏನು ಮಾಡ್ತಾ ಇದ್ದೀವಿ ಸಿನಿಮಾದು ಅದು ಎರಡೂ ಎಕ್ಸ್ಪೀರಿಯೆನ್ಸ್ ಹಾಗೆ ಬರಬೇಕು ಇಡೀ ಸಿನಿಮಾ ಜನ ಬಂದು ಕೂತ್ಕೊಂಡಾಗ ನಿಮಗೆ ಥಿಯೇಟ್ರಲ್ಲಿ ಒಂದು ಸರೌಂಡಲ್ಲಿ ಮಳೆ ಬರ್ತಾಯಿರುತ್ತೆ ಅದ್ರ ಮಧ್ಯೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೀತಿದ್ರೆ ಹೆಂಗಿರುತ್ತೆ ಆ ಥರ ಇದೆ ನಮ್ಮ ಅಂದರೆ ಸಿನಿಮಾ ಫೀಲು ಸೊ ಆ ಉದ್ದೇಶವಾಗಿ ಒಂಚೂರು ಟೈಮ್ ಕೇಳಿದರೆ ನಾವು ಇಲ್ಲ ಸರ್ ಸಿನಿಮಾ ಚೆನ್ನಾಗಾಗಬೇಕು ಡೇಟ್ ಮುಂದೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಈ ಸಿನಿಮಾಯಿಂದ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರೊಜೆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಲೈಕ್ ಲೂಸಿಫರ್ ಬಂದು ಮಲಯಾಳಂ ಸಿನಿಮಾಲ ಅದನ್ನು ಮಾಡಿದರು ಅದಾದಮೇಲೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಅನಮಾರ್ಫಿಕ್ ಪ್ರೊಜೆಕ್ಷನ್ ಅನ್ನೋ ಒಂದು ಹೊಸ ಟೆಕ್ನಾಲಜಿನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಇವೆಲ್ಲ ಕೂಡ್ಕೊಂಡಿರೋದ್ರಿಂದ ಟೆಕ್ನಿಕಲ್ ಇಶ್ಯೂಸಿಂದ ಟೆಕ್ನಿಕಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಡಿಲೇ ಆಗ್ತಾ ಇದೆ ಹೊರಟು ಅನೂಪ್ ಸರ್ ಅಂದರೆ ಸರ್ ಅದೇ ಒಂಚೂರು ಮುಂದೆ ಹೋಗ್ತಾ ಈ ಕೆಲಸಗಳು ಮುಗಿತಿದ್ದಾವೆ ಅದನ್ನು ಅದೇ ಅಂದರೆ ಡೇಟ್ ಕ್ಲಾರಿಟಿ ಇಲ್ಲ ಸರ್ ಅಂದರೆ ಇಮಿಡಿಯೇಟಾಗಿ ಬರ್ತೀವಿ ಲೈಕ್ 1 or 2 weeks ಆ ಥರ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಬಿಟ್ಟರೆ ತುಂಬ ಮುಂದೆ ಹೋಗಲ್ಲ ಪಿಕ್ಚರ್ ಸೊ ಇವಾಗಲೇ ಹೇಳಿದ್ದಾರೆ 19 ಮುಂದೆ ಹೋಗ್ತಾ ಇದ್ದೀವಿ ಅಂತ ಮೈನ್ ರೀಸನ್ನು ಅದೇ ಕ್ಲೈಮ್ಯಾಕ್ಸಲ್ಲಿ ಬಂದು ಸ್ಟಕ್ ಆಗಿದ್ದೀನಿ ತುಂಬ ಟೈಮ್ ಬೇಕಾದಾಗ ಮುಂಚೆನೆ ಹೇಳಿದ್ದೆ ನಾನು ಒಂದು ಕ್ಲೂ ಕೊಟ್ಟಿದ್ದೆ ಬಟ್ ಆದರೂ ಮುಗಿಸ್ತೀನೇನೋ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ನುಗ್ಗಿದೆ ಬಟ್ ಅಲ್ಲಿ ಬಂದು ಸ್ಟಕ್ ಆಗಿದ್ದೀನಿ ಆಮೇಲೆ ಅವರು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಏನು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೆ ಅದು ಇಲ್ಲಿ ಬಂದು ಇನ್ನೂ ಟೈಮ್ ಬೇಕದಕ್ಕೆ ಅಂತ ಇದಕ್ಕೆ ಎಲ್ಲರೂ ಬೆಂಬಲಿಸ್ತಿದ್ದಾರೆ ನೀವು ಕೂಡ ಹಾಗೆ ಸಹಕರಿಸ್ಬೇಕು ಈವನ್ ಧನಂಜಯ್ ಸರ್ ಆಗಲಿ ರಚಿತಾರಾಮ್ ಅವರಾಗಲಿ ಎಲ್ಲರೂ ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಮುಂದೆ ಹೋದರೂ ಏನು ತೊಂದರೆ ಇಲ್ಲ ಅಂತ ಆ ಇದರಲ್ಲಿ ಏನಕ್ಕೆ ಅಂದರೆ ಇಡೀ ಸಿನಿಮಾ ಫುಲ್ಲು ನಿಮಗೆ ಗೊತ್ತಿರೋ ಹಾಗೆ ಪ್ರೆಸ್ ಮೀಟಲ್ಲಿ ನಮ್ಮ ಲೈವ್ ಮ್ಯೂಸಿಷಿಯನ್ಸ್ ಇಲ್ಲೇ ಇದ್ದಾರೆ ಎಲ್ಲರೂ ಆ ದಿಲೀಪ್ ಅಂತ ರಾಗಸುಧ ನುಡಿಸಿರೋರು ಅವರೇ ದಿಲೀಪ್ ಅಂತ ಅವರು ತುಂಬ ಕರ್ನಾಟಕ ಕ್ಲಾಸಿಕಲಲ್ಲಿ ದೊಡ್ಡ ವಿದ್ವಾಂಸರು ಫಸ್ಟ್ ಟೈಮ್ ಅವ್ರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದು ಕನ್ನಡ ಇಂಡಸ್ಟ್ರೀಲಿ ಫಸ್ಟ್ ಅವ್ರು ನುಡಿಸಿರೋದೇ ರಾಗಸುಧ ಇದು ಅದು ಎಲ್ಲರೂ ಮೆಚ್ಕೊಂಡಿದ್ದಾರೆ ಇವರು ಚರಣ್ ಅಂತ ಗಿಟಾರ್ ಪ್ಲೇಯರು ಎಲ್ಲ ಒಂಥರ ಅರಾಬಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇವ್ರು ನುಡಿಸೋದು ಅವರು ರವಿರಾಜ್ ಸರ್ ಅವರು ನನ್ನ ತುಂಬ ಗೂಳಿ ಸಿನಿಮಾಯಿಂದ ಇಲ್ಲಿವರೆಗೂ ರೈಟ್ ಹ್ಯಾಂಡ್ ಅವರು ಪ್ರೋಗ್ರಾಮಿಂಗ್ ಮಾಡ್ತಾರೆ ಈಗ ಮಾಡಿ ನುಡಿಸ್ತಿದ್ದಾರೆ ಆ ಥರ ಸೊ ಇಷ್ಟೆಲ್ಲ ನಾವೆಲ್ಲ ನಾನು ಒಬ್ಬನೇ ಅಲ್ಲ ಇವರೆಲ್ಲರೂ ನನ್ನ ಜೊತೆ ಕಷ್ಟಪಡ್ತಿದ್ದಾರೆ ಸೊ ಅದಕ್ಕಾಗಿ ಸ್ವಲ್ಪ ಕಾಲಾವಕಾಶ ಕೇಳಿದ್ದೆ ನಾನು ಬಟ್ ಪ್ರೊಡ್ಯೂಸರ್ ಅದಕ್ಕೆ ಸ್ಪಂದಿಸಿ ಡೈರೆಕ್ಟರ್ ಕೂಡ ಸ್ಪಂದಿಸಿ ಅದೊಂದು ಆ ಕಾಲಾವಕಾಶ ಆಮೇಲೆ ಫೈನಲ್ ಮಿಕ್ಸು ಅಷ್ಟೇ ನಾವು ಮಂಜರಿ ಸ್ಟುಡಿಯೋಸಲ್ಲಿ ರಾಜನ್ ಅವರು SFX ಮಾಡ್ತಾ ಇರೋದು ಫೈನಲ್ ಮಿಕ್ಸ್ ಸತೀಶ್ ಸರ್ ಮಾಡ್ತಿರೋದು ಅದೆಲ್ಲ ಒಂದು ಟೈಮ್ ಟೇಕಿಂಗ್ ಪ್ರೋಸೆಸ್ಸು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಆವಾಗಲೇ ಹಾಡನ್ನ ಮೆಚ್ಕೊಂಡಿದ್ದೀರಾ ಆ SK ರಾವ್ ಅವ್ರ ವರ್ಕು ತುಂಬ ಅದ್ಭುತವಾಗಿದೆ ಒಂದೊಂದು ಫ್ರೇಮ್ ಕೂಡ ಎಲ್ಲೂ ನಿಮಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಇಡೀ ಸಿನಿಮಾಲಿ ಅಷ್ಟು ಚೆನ್ನಾಗಿದೆ ಸೊ ನಾನು ಕಾಂಪ್ರಮೈಸ್ ಆಗಬಾರ್ದು ಅಂತ ಒಂದು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಪ್ರೊಡ್ಯೂಸರ್ ಸ್ಪಂದಿಸಿ ಅದಕ್ಕೆ ಇವಾಗ ನಿಮ್ಮ ಮೂಲಕನೇ ಜನರಿಗೆ ತಲುಪಿಸೋಣ ಅಂತ ಇದು ಸರ್ ನಿರ್ಮಾಪಕರಿಗೆ ನೀವು ಒಂದು ಸಮಸ್ಯೆ ನಿಮ್ಗೆ ಗೊತ್ತಿರುತ್ತೆ ಬಟ್ ಆದರೆ ಹೊರಗಡೆ ಒಂದೆರಡು ವಿಚಾರ ಓಡಾಡ್ತಾ ಇದೆ ಸರ್ ಮಾನ್ಸೂನ್ ರಾಗ ಬಿಸ್ನೆಸ್ ಆಗಿಲ್ಲ ಅಂತೆ ಹಾಗಂತೆ ಈಗಂತೆ ಆ ಒಂದು ಕಾರಣದಿಂದ ಅವರು ರಿಲೀಸ್ ಡೇಟಿಂದ ಸ್ವಲ್ಪ ಬಿಸ್ನೆಸ್ ಆಗಿಲ್ಲ ಆ ಕಾರಣದಿಂದ ಮುಂದೆ ಹೋಗ್ತಾವ್ರೆ ಅನ್ನುವಂಥದ್ದೊಂದಿದೆ ಸರ್ ಇಲ್ಲ ಸರ್ ಬಿಸ್ನೆಸ್ ಎಲ್ಲ ತುಂಬ ಒಳ್ಳೆ ರೇಟಿಗೆ ಆಗಿದೆ ಆಲ್ರೆಡಿ ಮಾನ್ಸೂನ್ ರಾಗ ಅಂದರೆ ಜಗದೀಶ್ ಅವರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ತುಂಬ ಒಳ್ಳೆ ಪ್ರೈಸಿಗೆ ತೊಗೊಂಡಿದ್ದಾರೆ ಆ್ಯಂಡ್ ನಮ್ಮ ಹತ್ರ ಬಿಸ್ನೆಸ್ ಆಗದೆ ಇರೋ ಥರ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ ಅಲ್ಲ ಸರ್ ರಚಿತ್ ಅವರಿದ್ದಾರೆ ಧನಂಜಯ್ ಅವರಿದ್ದಾರೆ ಸುಹಾಸಿನಿ ಅವರಿದ್ದಾರೆ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ ನನಗೆ ಇವಾಗಲೂ ಆಡಿಯೋಗೆ ತುಂಬ ಅಂದರೆ 8-10 times ಕೇಳ್ತಾ ಇದ್ದಾರೆ ಆಡಿಯೋ ಚಾನಲ್ಸ್ ಅವರು ಅಂದರೆ ಮಾನ್ಸೂನ್ ರಾಗ ಬಿಟ್ಟಾದ ಮೇಲೆ ನಮಗೆ ಕೊಡಿ ಅನ್ನೋ ಥರ
ಸೊ ಬಿಸ್ನೆಸ್ ವೈಸಲ್ಲಿ ಯಾವುದೇ ತೊಂದರೆಗಳಿಲ್ಲ ಸರ್. ಟೆಕ್ನಿಕಲಿ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ ಬಿಟ್ಟರೆ ಬಿಸ್ನೆಸ್ಸಲ್ಲಿ ನಾವು ತುಂಬ ಚೆನ್ನಾಗೇ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ಸ್ಟಾರ್ಸ್ ಇರೋದು ಇದ್ದಾರೆ. ಇಟ್ ವರ್ಕ್ಸ್ ಅಷ್ಟು ಒಳ್ಳೆಯದಾಗಲಿ. ಎಸ್ ಸರ್, ಎಲ್ಲರದ್ದು ಸಪೋರ್ಟ್ ಬೇಕು ಸರ್. 19 ದಾಟಿ ಇನ್ನೊಂದು 1 or 2 weeks ಹೆಚ್ಚು ಕಮ್ಮಿಲಿ ಬರ್ತಿದ್ದೀವಿ. ತುಂಬ ಒಳ್ಳೆ ಪ್ರೆಸೆಂಟೇಷನ್ ಜೊತೆ ಬರ್ತಿದ್ದೀವಿ. ಎರಡು ವಾರ ಮುಂದೆ ಹೋದ್ರೆ ಅಂದ್ರೆ ಏನ್ ಗೊತ್ತಾ ಸರ್, ಅಂದ್ರೆ ಎಲ್ಲರೂ ಫ್ಯಾಮಿಲಿ ತರನೇ ಇದೀವಿ ಸರ್. ಸಿ ಡಾಲಿ ಸರ್ ಹತ್ರ ನೆನ್ನೆ ಮಾತಾಡಿದಾಗ ಅದೇ ಹೇಳಿದ್ರು, ಈ ಸಿನಿಮಾ ತುಂಬಾ ಚೆನ್ನಾಗಾಗಬೇಕು. ಸಿ ಒಂದ್ ಸಿನಿಮಾ ಚೆನ್ನಾಗಾದಾಗ ಅದು ನೆಕ್ಸ್ಟ್ ಸಿನಿಮಾದವರೆಗೂ ಅದು ಪ್ಲಸ್ ಆಗೇ ಆಗುತ್ತೆ, ಅದು ಯಾರೇ ಆಗಲಿ. ಸೊ ಆ ಇದರಲ್ಲಿ ನಮ್ಗೆ ಆ ಥರದ್ದೇನು ಇಲ್ಲ. ಆ್ಯಂಡ್ ಡಾಲಿ ಸರ್ಗಾಗಲಿ ಅಥವಾ ಆ ಪ್ರೊಡ್ಯೂಸರ್ಸ್ಗಾಗಲಿ ಆ ಇದಿಲ್ಲ, ಅವರು ನನಗೆ ಹೇಳಿದ್ರು ಪ್ರೊಡ್ಯೂಸರ್ಸು, ಇಲ್ಲ ಸರ್ ಈ ಪಿಕ್ಚರ್ ಚೆನ್ನಾಗಾಗಲಿ ಸರ್, ನಾವೇನಾರು ನಮಗೇನಾರು ಇದ್ರೆ ಹೇಳಿ ಸರ್ ರಾತ್ರಿ ವರ್ಕ್ ಮಾಡ್ತೀವಿ ಬಂದು ಅಂತ. ಸರ್ ನೀವು ವರ್ಕ್ ಮಾಡೋದೇನಿಲ್ಲ, ನಿಮ್ಮ ಸಪೋರ್ಟ್ ಸಾಕು, ಟೆಕ್ನಿಕಲಿ ಇವರೇನೋ ಮಾಡ್ತಿದ್ರಲ್ಲ. ಸೊ ಆ ಥರದ್ದೇನು ಸಮಸ್ಯೆಗಳಾಗಲ್ಲ ಸರ್. ಇನ್ನೂ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಂಡು ಇನ್ನೂ 2 songs ಇದೆ, ಇನ್ನೂ ತುಂಬ ಅದ್ಭುತವಾದ ಸಾಂಗ್ಸ್ ಇದೆ, ಅದನ್ನು ಪ್ರಮೋಟ್ ಮಾಡ್ತೀವಿ. ಇನ್ನು ಪ್ರಮೋಷನಲ್ ಸಾಂಗ್ ಒಂದು ಶೂಟ್ ಮಾಡಿದ್ವಿ, ಎಲ್ಲ ಬಂದು ಸಪೋರ್ಟ್ ಮಾಡಿದ್ವಿ, ಸೊ ಅದನ್ನು ರಿಲೀಸ್ ಇದೆ. ಸೊ ಇನ್ನೂ ಒಂದಷ್ಟು ವಿಚಾರಗಳಿದೆ. ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ತುಂಬ ದೊಡ್ಡದಾಗಿ ಮಾಡಬೇಕು ಅಂತಿದ್ದೀವಿ, ಶಿವಮೊಗ್ಗ ಅಥವಾ ದಾವಣಗೆರೆಯಲ್ಲಿ. ಸೊ ಅದನ್ನು ದೊಡ್ಡದಾಗಿ ಮಾಡಿ ವಿಲ್ ಕಮ್ ಟು ದ ರಿಲೀಸ್ ಸರ್. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಲೂಸಿಫರ್ ಫಿಲಮ್ ಅನ್ನ ಟೆಕ್ನಾಲಜಿ ತರ್ತಾ ಇಲ್ಲ. ಲೂಸಿಫರ್ ಫಿಲಮ್ ಅಲ್ಲಿ ಯೂಸ್ ಮಾಡಿದಂತ ಅಂದ್ರೆ ಅನಾಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಏನ್ ಮಾಡಿದ್ರು ಅಂದ್ರೆ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಲೂಸಿಫರ್ ಫಿಲಮ್ ಅಲ್ಲಿ ಅನಾಮಾರ್ಫಿಕ್ ಪ್ರೊಜೆಕ್ಷನ್ ಅಂತ ಮಾಡಿದ್ರು. ಅಂದ್ರೆ ಅದು ನಿಮಗೆ ಈಗ ನಾರ್ಮಲ್ ಆಗಿ ನೀವು ಸಿನಿಮಾ ನೋಡ್ಬೇಕಾರೆ ಫುಲ್ ಸ್ಕ್ರೀನ್ ಇರುತ್ತಲ್ಲ, ಇದು ನಿಮಗೆ ಸ್ಕೋಪ್ ಹಾಕಿ ಮಾಡಿರ್ತಾರೆ. ಅಂದ್ರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಸಿನಿಮಾನು, ಅಂದ್ರೆ ನಿಮ್ಗೆ ಅವತಾರ ಮಾಡಿದ್ರು. ಸೊ ಆ ಥರದ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗತ್ತೆ. ಟೆಕ್ನಾಲಜಿ ಹೊಸದಾಗೇನು ನಾವು ಕಂಡುಹಿಡಿತಿಲ್ಲ, ಆಲ್ರೆಡಿ ಅವ್ರು ಮಾಡಿರೋ ಥರದ್ದು ಸಿನಿಮಾ ನಾನು ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೇ. ಲೂಸಿಫರ್ ಆ ಥರ ತುಂಬ ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ ಈ ಸಿನಿಮಾ. ಸೊ ಈಗಾಗಲೇ ಎಲ್ಲ ಪ್ರೊಡ್ಯೂಸರು ಮತ್ತು ನಮ್ಮ ಅನೂಪ್ ಸರ್ ಹೇಳಿದ್ದಾರೆ, ನಾವು ಸಾರಿ ಕೇಳ್ತಾ ಇದ್ದೀವಿ, ಕ್ಷಮೆ ಕೇಳ್ತಾ ಇದ್ದೀವಿ. ಅಂದರೆ 90th ರಿಲೀಸ್ ಇತ್ತು, ಈಗ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದ್ದಾರೆ. ಸೊ ಹಾಗಾಗಿ ಈ ಇಲ್ಲಿವರೆಗೂ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೋ ಜನ ಆಗಲಿ ಮೀಡಿಯಾದವರಾಗಲಿ, ಸೊ ಮುಂದೆನೂ ಹಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಸಾಂಗ್ಸ್ ಎಲ್ಲ ಇಟ್ ಮಾಡಿದ್ದೀರಾ, ಟ್ರೈಲರ್ ಕೂಡ ಇಟ್ ಮಾಡಿದ್ದೀರಾ. ಸೊ ಮತ್ತೆ ಇನ್ನೂ ಸಾಂಗ್ಸ್ ರಿಲೀಸ್ ಮಾಡ್ತೀವಿ ಕಮಿಂಗ್ ಡೇಸ್ನಲ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಇತ್ತು, ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀವಿ ಅಷ್ಟೇ. ಸೊ ಮುಂದೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಎಲ್ಲ ಹೇಳಿದಿವಲ್ಲ, ಅದೊಂದು ಚಿಕ್ಕದೊಂದು ಎಕ್ಸ್ಪೀರಿಯನ್ಸ್. ಅಂದರೆ ನೆಕ್ಸ್ಟ್ ಸಾಂಗಿನ ಒಂದು ಹಿಂಟ್ ಇವರು ಒಂದು ಹಾಡ್ತಾರೆ, ಅದ್ರ ಜೊತೆಗೆ ಒಂದು ಇದು ಮಾಡ್ತಾರೆ, ಅವ್ನು ಕೇಳ್ಬಿಟ್ಟು ಎಂಡ್ ಮಾಡೋಣ. ಧಮನಿ ಧಮನಿಯು ಸೇರಿ ದನಿಗಳಾದಂತೆ ಹೃದಯದೊಳಗೆ ತೇರನೆಳೆದು ಪುಟೀತು ಕವಿತೆ ಮೇಘರಾಜನ ರಾಗ ಸೇರಿ ದನಿಗಳಾದಂತೆ ಜೋಪಂದಿ ಮಾಡಿ ಹಾ
ಯು ಸರ್.